a votary of truth. Professor A.R. Mitra, Akki Hebbal Ramanna Mitra, graduated from Mysore University with a MA degree in Kannada. He taught Kannada literature in St. Joseph's College, Bangalore, and later joined Department of Collegiate Education, Government of Karnataka. He retired as a principal of Maharani's Arts College, Bangalore. He has written many books and chiefly known for his humorous writings. He is a recipient of such awards as Sahitya Academy Award, Kempe Gowda Prashasti, Anna Crew Award for the year 2011, Shivaram Karanth Prashasti, and Alwas Nudisiri Prashasti, to name a few. ನಾನು ಶ್ರೀಕಂಠ ಶಾಸ್ತ್ರಿಗಳನ್ನು ಕಂಡ ಒಂದು ಶುಭ ಗಳಿಗೆಯನ್ನು ಕುರಿತು ಇಲ್ಲಿ ಮಾತಾಡ್ತಾ ಇದ್ದೇನೆ. ನಿಜವಾಗಿ ನಮ್ಮ ಪುಣ್ಯ ಅನ್ನಬೇಕು. ನಾವು 1954 ಇಂಟರ್ಮೀಡಿಯೇಟ್ ಮಾಡಿಕೊಂಡು ಕಾಲೇಜಿಗೆ ಬಂದ್ವಿ. ನಾವು ಕನ್ನಡ ವಿದ್ಯಾರ್ಥಿ, ನಾನು ಚರಿತ್ರೆಯನ್ನು ಅಧ್ಯಯನ ಮಾಡಿದವನಲ್ಲ. ನನಗೆ ಇಂಟರ್ಮೀಡಿಯೇಟ್ನಲ್ಲಿ ಚರಿತ್ರೆ ತುಂಬ ಓದ್ಕೊಂಡಿದ್ದೆ, ಆದರೆ ಶಾಸ್ತ್ರಿ ಶ್ರೀಕಂಠ ಶಾಸ್ತ್ರಿಗಳಂತಹ ದೊಡ್ಡವರು ಇದ್ದಾರೆ ಅಂತೇಳಿ ನನಗೆ ಇತಿಹಾಸದ ವಿಭಾಗದವರೇ ಹೇಳಿದರು. ತುಂಬ ಜನ ಅದು ಎಮ್ ವಿ ಕೃಷ್ಣರಾವ್ ಅಂತ ಒಬ್ಬರು ಇದ್ದರು. ಅವರು ಆ್ಯಕ್ಚುಲಿ ಪೊಲಿಟಿಕಲ್ ಸೈನ್ಸ್ ಟೀಚರ್ ಅವರು, ಆದರೆ ಇತಿಹಾಸದಲ್ಲಿ ಬಹಳ ಆಸಕ್ತಿ ಅವರಿಗೆ. ಕೊನೆಗೆ ಇತಿಹಾಸ ಅಧ್ಯಾಪಕರು 15 ಜನರಾದರು. ಆಮೇಲೆ ಅಂತಲೇ KA ನೀಲಕಂಠ ಶಾಸ್ತ್ರಿ ಅಂತೇಳಿ ಒಬ್ಬರು ಪ್ರೊಫೆಸರ್ ಅವರು ಮದ್ರಾಸ್ ಯೂನಿವರ್ಸಿಟಿಯಿಂದ ಬಂದಿದ್ದರು, ರೆಸಿಡೆನ್ಸಿ ಕಾಲೇಜ್ ಅಲ್ಲಿಂದ ಬಂದಿದ್ದರು. ಆದರೆ ಇಲ್ಲಿಯ ಜನಕ್ಕೆ ಅವರ ಬಗ್ಗೆ ಅಷ್ಟೊಂದು ಹಿಡಿಸಲಿಲ್ಲ, ಅದು ಗೊತ್ತಿರುತ್ತೆ ನಮಗೆ. ಅದು ಅಧ್ಯಾಪಕರ ವೃಂದದಲ್ಲಿ ಬೇರೆ ಈಗ ಗೊತ್ತಾಗ್ತಾ ಇದೆ ನನಗೆ. ಬಹಳ ಪ್ರತಿಭಾವಂತ ವ್ಯಕ್ತಿನಿದೆ ನಿಜ, ಆದರೆ ಕೃಷಿ ಶಾಸ್ತ್ರಗಳು KR ಕೃಷಿ ಶಾಸ್ತ್ರ ಇದ್ದಿದ್ದರು. ಅವರ ಹತ್ರ ಮಾತಾಡುವಾಗ ಇವರು ನನಗೊಂದ್ಸಲ ನಮಗೆ ನಮ್ಮ ಗುಂಪು ಹೇಳಿದರು ಒಂದ್ಸಲ, ಆತರ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅದೇ ಅದ ಕರ್ನಾಟಕದ ಭಾಗ ಗೊತ್ತಿಲ್ಲ ಅವ್ರಿಗೆ, ಇತಿಹಾಸ ಅಂದರೆ ಅವರು ತಮಿಳ್ನಾಡಿನ ಇತಿಹಾಸನೇ ಅಂತ ತಿಳ್ಕೊಂಡಿದ್ದಾರೆ. ಈ ಥರ ತಮಾಷೆ ಮಾಡುತ್ತೆ. ಸೌತ್ ಇಂಡಿಯನ್ ಹಿಸ್ಟ್ರಿ ಭಾಳ ತುಂಬ ಲಘುವರ್ಣದಿಂದ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿದ್ರು. ಮುಂದೆ ಅವರಿಗೆ ಅಕಾಡೆಮಿಕ್ಕಾಗಿ ಕೂಡ ಬರೋದಾಯಿತು ಅಂತ ಗೊತ್ತಾಯ್ತು ನನಗೆ. ನಾವು ಮೊದಲು ಓದಿದ್ದು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ, ಅದು ಬರ್ತಾ ಇತ್ತು ಒಂದು ದೊಡ್ಡ ಒಳಗಡೆಯ ಒಳಪುಟಗಳಲ್ಲಿ ಸುಮಾರು ಎಂಟು ಕಾಲಮ್ಸ್ ಒಂದೊಂದು ಪುಟ, ಅದು ಎಂಟನೇ ಪುಟ ಬರ್ತಾ ಇತ್ತು ಸುದ್ದಿಗಳು. ಅದರಲ್ಲಿ ಇವರು ಇಂಟರ್ವ್ಯೂ ಆಯಿತು ಶ್ರೀಕಂಠ ಶಾಸ್ತ್ರಿಗಳನ್ನು ಪತ್ರಿಕೆಯವರು ಮಾಡಿದರು. ಅವರು ಲೇಖನ ಬರೆದಂದು ಇಂಗ್ಲೀಷ್ನಲ್ಲಿ, ಅದು ನಾನು ನಾನು ಇಟ್ಕೊಂಡಿದ್ದೆ, ಬಹಳ ಕಾಲ ಇಟ್ಕೊಂಡಿದ್ದೆ. ಇದೆ ಸರ್ ನಮ್ಮದು ಮಡಲ್ಡ್ ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾ ಅಂದ್ಬಿಟ್ಟು ನೀಲಕಂಠ ಶಾಸ್ತ್ರಿಗಳ ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾ ಆ ಪುಸ್ತಕವನ್ನು ಬಹಳ ಬಿಟ್ಟರಾಗಿ ಕ್ರಿಟಿಸೈಸ್ ಮಾಡಿ ಮಾಡಿದ್ರು. ಅದನ್ನು ಓದಿ ನಂಗೆ ತುಂಬ ಇನ್ಫ್ಲುಯೆನ್ಸ್ ಆಯ್ತು. ಬಹಳ ಸ್ವಲ್ಪ ನಾವು ಸ್ವಲ್ಪ ಒಕ್ಕಡೆ ತಾನೇ, ನಮ್ಗೆ ಅದನ್ನು ಈ ಥರ ವಕ್ರವಾಗಿ ಬರೆದ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡ್ವಿ. ಆಗ ನೋಡ್ತಾ ಹೋಗ್ತಾ ಅವ್ರಿಗೆ ನಿಜವಾಗ್ಲೂ ಶಾಸನಗಳ ಅಧ್ಯಯನ ಮತ್ತು ಅವರಿಗೆ ಇತಿಹಾಸದ ಬಗ್ಗೆ ಅವರ ಪರ್ಸ್ಪೆಕ್ಟಿವ್ ಅಂತ ಹೇಳ್ತೀವಲ್ಲ, ಅದು ಭಾಳ ದೊಡ್ಡದು ಅಂತ ನನಗೆ ಗೊತ್ತಾಯ್ತು. ಅಥವಾ ಶಾಸನಗಳ ಬಗ್ಗೆ ಮತ್ತೆ ಕರ್ನಾಟಕ ಇತಿಹಾಸದ ಬಗ್ಗೆ ಇನ್ಯಾವುದಾದ್ರ ಬಗ್ಗೆ ಅವ್ರಿಗೆ ಬಹಳ ವಿಶಿಷ್ಟ ಅಂದ್ರೆ ಗಂಗರು. ಗಂಗರು ನಂಗೆ ಅವ್ರ ಮೇಲೆ ಬರೆಯ ಗೊತ್ತಿರಲಿಲ್ಲ, ಅದ್ರ ಗಂಗಾಸ್ ಬಗ್ಗೆ ಗಂಗಾ ಸಪ್ತಲ ಕಾರ್ಡ್ ಅಂತ ಪುಸ್ತಕ ಬರ್ದೇ ಇರಲ್ಲ, ಅದು ತರಿಸ್ಕೊಂಡೆ ಆಮೇಲೆ ಓದ್ದೆ. ಅವ್ರಿಗೆ ಅಸೈನ್ ಮಾಡ್ಬೇಕಾಗಿತ್ತು ರೀ ಅಷ್ಟೇ, ನಾವು ಸರಿಯಾಗಿ ಬರೆಸ್ಕೊಳ್ತೀವಿ. ಶ್ರೀಕಂಠ ಶಾಸ್ತ್ರಿಗಳ ವಿದ್ವತ್ತನ್ನ, ಯೋಗ್ಯತೆಯನ್ನ, ಬರವಣಿಗೆ ಶಕ್ತಿನ ನಾವು ಯಾರು ಬಳಸ್ಕೊಳ್ಳಿಲ್ಲ ಸರಿಯಾಗಿ. ನಮ್ಮ ಯೂನಿವರ್ಸಿಟಿ ಬಳಸ್ಕೊಳ್ಳಿಲ್ಲ, ಸರ್ಕಾರ ಬಳಸ್ಕೊಳ್ಳಿಲ್ಲ, ಮತ್ತೆ ಇದು ಮಾಧ್ಯಮಗಳು ಕೂಡ ಅಷ್ಟೊಂದು ಅವ್ರಿಗೆ ಬರ್ತಿಲ್ಲ. ಹಾಕೋರು ಅದು ಬೇರೆ ವಿಷಯ, ಅದು ಕೇಳಿ ಇಂಥದಕ್ಕೆ ಬರೀರಿ ಅಂತ ಹೇಳಿ
ತಮಿಳಲ್ಲೂ ಸಂಪ್ರದಾಯ ಇದೆ. ಈಗ ನಾಳೆ ಯಾರೋ ದೊಡ್ಡ ಸ್ಕಾಲರ್ ಬರ್ತಾರೆ ಅಂತಂದರೆ ಅವನ ಬಗ್ಗೆ ನಿಮ್ಮ ಕೈ ನಿಮ್ಮಿಂದ ಬರ್ತಿರ್ತಾರೆ, ಅವ್ರು ಬರೆಯೋದಕ್ಕೆ ಶ್ರೀಕಂಠ ಶಾಸ್ತ್ರಗಳನ್ನ ಹುಡುಕ್ತಾರೆ. ಭಾರತೀಯ ಸಂಸ್ಕೃತಿ ಆಚರಣೆ ಮತ್ತು ವೇದ ಪುರಾಣ ಇವುಗಳ ಬಗ್ಗೆ ಬಹುಶಃ ನನ್ನ ಕಾಲದಲ್ಲಿ ಅಥಾರಿಟಿ ಆಗಿದ್ದವರೇ ಶ್ರೀಕಂಠ ಶಾಸ್ತ್ರಗಳೇನೆ ಹೇಳಕ್ಕೆ ಹೋಗ್ತಿರ್ಲಿಲ್ಲ ಅವರು, ಕೇಳಿದೆ ಕೇಳಿದೆ. ಪತ್ರಿಕೆಯವರು ಚೆನ್ನಾಗಿ ಅವ್ರನ್ನ ಬಳಸ್ಕೊಂಡಿದ್ದರೆ ಇವತ್ತು ಮರಡಿ ಹೇಳಿ ಶ್ರೀಧರ್ಮೂರ್ತಿ ಅಂತ ಬರೀತಾರೆ, ಇತಿಹಾಸದ ಬಗ್ಗೆ ಬರೀತಾರೆ. ನನಗೆ ಅದು ಹೋದಾಗ ನಮ್ಮ ಗುರುಗಳು ಇದ್ದಿದ್ದರೆ ಎಷ್ಟು ಚೆನ್ನಾಗಿತ್ತು. ಅವಳು ಬಂದ ಏನು ನನ್ನ ದೃಷ್ಟಿಯಲ್ಲಿ ಅಧ್ಯಾಪಕ ಅಂತಂದರೆ ಕೇವಲ ಬಾಯಿಂದ ಪಾಠ ಮಾಡೋಣಲ್ಲ, ಅಂತಃಕರಣದಿದೆ. ಶಾಸ್ತ್ರಗಳಿಗೆ ಋಷಿಗಣ ಶಾಸ್ತ್ರಗಳಿಗೆ ಬಸವಣ್ಣವ್ರದ್ದು ರಚನಾಕೋಬಾರ್ದು. ಬಸವಣ್ಣವ್ರು ಏನು ಹೇಳ್ತಾರೆ ಅಂದರೆ ಬೋಧಿಸುವ ಅಯ್ಯಂಗಳೆಲ್ಲ ಮೇಷ್ಟ್ರುಗಳು ಅವ ಅವೇ ಅಂದರೆ ಕೂಲಿ ಮಠದ ಮೇಷ್ಟ್ರುಗಳವರು. ಬಸವಣ್ಣವ್ರಿಗೆ ಇಂಥ ಮೇಷ್ಟ್ರು ಇದ್ರು ಅಂತ. ಓದಿಸುವ ಅಯ್ಯಂಗಳೆಲ್ಲ ಮಾತಾಡ ಕಲಿಸಿದರಲ್ಲದೆ ಮನ ಮಾತಾಡ ಕಲಿಸಲಿಲ್ಲ. ಈಗ ಗುರುಗಳೆಲ್ಲ ಪಠ ಹೇಳಿದಾರಲ್ಲ, ಮಾತಾಡ ಕಲಿಸಿದರಲ್ಲದೆ ಮನ ಮಾತಾಡ ನಿಮ್ಮ ಅಂತರಂಗ ಇನ್ನೂ. ನನಗೆ ಶ್ರೀಕಂಠ ಶಾಸ್ತ್ರಗಳು ಅನಿಸೋರು ಆ ಜಾತಿಯವರು ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣವ್ರು ಹೇಳ್ಬಿಟ್ಟಿದ್ದಾರೆ. ಅದು ಅಂದರೆ ದ ರೋಲ್ ಆಫ್ ಎ ಗುರು ಇಸ್ ಸೋ ಇಂಪಾರ್ಟೆಂಟ್. ಅದು ಇವರಿಗೆ ಅಷ್ಟು ಬಟ್ ಇತ್ತು ಅಂತ ಹೇಳಿ ಬರೀ ಬರೀ ಮಾತಾಡ್ತಾ ಇರಲಿಲ್ಲ, ಮನ ಮಾತಾಡ್ತಾ ಇತ್ತು. ಅಂದರೆ ನಮ್ಮ ಅಂತರಂಗವನ್ನು ಅದಕ್ಕೆ ಅರ್ಪಿಸಿ ಮಾತಾಡಬೇಕು. ಗುರುಗಳ ಈಗ ನಾವು ಬರೀ ಸಂಬಳದ ಉಪಾಧ್ಯಾಯರು ಅಷ್ಟೇ, ಗುರುಗಳಲ್ಲ. ವಿ ಟೀಚ್ ಆ್ಯಂಡ್ ಗೆಟ್ ಬಸ್ ಸ್ಯಾಲರಿ ಅಷ್ಟೇ. ನಮ್ಮ ಇಂಥವರು ಭಾಳ ನಮ್ಮ ಕಾಲದಲ್ಲಿ ನಾನು ಹೇಳಿದ್ರು ಆಗ ದೊಡ್ಡ ದೊಡ್ಡ ಸ್ಕಾಲರ್ಸ್ ಇದ್ರು ವಿನಯ ಎಲ್ಲ ಇತ್ತು ಅವ್ರಿಗೆ, ತಿಳುವಳಿಕೆ ತುಂಬ ಚೆನ್ನಾಗಿತ್ತು ನಿಜ, ಆದರೆ ಅಂತಃಕರಣ ಇರಲಿಲ್ಲ. ಇವರು ನಮ್ಮ ಕಷ್ಟ ಸುಖ ಎಲ್ಲ ವಿಚಾರ ಸ್ವಲ್ಪ ಎಲ್ಲಿ ಕೇಳೋರು ಅವರಿಗೆ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ಕಿವಿ ಮತ್ತು ಕಣ್ಣಿನ ದೃಷ್ಟಿ ಕೂಡ ಅಲ್ಲ ಅಷ್ಟು ಪರವಾಗಿಲ್ಲ ನೋಡಿ, ನಾವೆಲ್ಲ ಗೊತ್ತು ಕುರ್ತಿಡಿಯೋ ನಮ್ಮನ್ನೆಲ್ಲ ಅಷ್ಟೊಂದೇನು ಇದಿಲ್ಲ ಅಲ್ಲಿ. ಕಣ್ಣು ಅಂದರೆ ಓದೋದು ಕಷ್ಟ ಆಗ್ತಾ ಇತ್ತು ಕಣ್ಣವ್ರಿಗೆ, ಆ ಸ್ಕಾಲರ್ಶಿಪ್ಪಿಂದ ಕಣ್ಣು ಅದರದು ಅವರಿಗೆ. ಹೌದು, ಅದು ಎಷ್ಟು ಆ ಕಾಲದಲ್ಲಿ ಈಗ ಪ್ರಿಂಟೆಡ್ ಮೆಟೀರಿಯಲ್ ಸಿಗ್ತಾ ಇತ್ತಾ, ಹ್ಯಾಂಡ್ ರೈಟಿಂಗ್ ಅದೆಲ್ಲ ಮ್ಯಾನುಸ್ಕ್ರಿಪ್ಟ್ಸ್ ಜರ್ನಲ್ಸ್ ಯೂನಿವರ್ಸಿಟಿಗಳಲ್ಲಿ ಎಷ್ಟು ಓದಿದ್ದಾರೆ ಗೊತ್ತ ಅವರು, ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಅಲ್ಲೆಲ್ಲ ಅದು ಯೂನಿವರ್ಸಿಟಿ ಲೈಬ್ರರಿ ಅಲ್ಲಿ ಬಸವಾರಾಧ್ಯ ಅಂತ ಬಂದಿದ್ದರು. ಅವ್ರು ನನಗೆ ಹೇಳೋದು ಈ ಮನುಷ್ಯ ಏನ್ರಿ ನಾವು ಜಿರಾಬಾದ್ ಆಡ್ಕೊಳ್ತಾ ಇದ್ವಿ ಅವ್ರ ಕೆಲಸದಲ್ಲಿ ಇದ್ದಾರೆ ಅಲ್ಲಿ ದೇವೀರಪ್ಪ ಅಂತ ಇನ್ನೊಬ್ಬರು ಡೈರೆಕ್ಟರ್ ಆಗಿದ್ರು ಅಲ್ಲಿ ಕೆಲಸ ಮಾಡಿದ್ದಾರೆ ಬಸವರಾಜರು. ಆಮೇಲೆ ಅವರು ಇದಕ್ಕೆ ಬಂದರು ಕನ್ನಡ ಡಿಕ್ಟರಿಗೆ ಬಂದರು. ಈ ಮನುಷ್ಯ ಏನು ಓದ್ತಾರೆ ಏನು ಓದ್ತಾರೆ, ನಮ್ಮ ಸ್ಕ್ರಿಪ್ಟ್ ತಯಾರು ಮಾಡೋರು ಇರ್ತಾರಲ್ಲ ಅಲ್ಲಿ ಮೈಸೂರು ಡಿಸ್ಟ್ರಿಕ್ಟಲ್ಲಿ ಅವ್ರ ಜೊತೆ ಮಾತಾಡ್ತಾ ಕೂತಿರ್ತಾರೆ, ಬರ್ತಾರೆ ಏನೋ ಕೇಳ್ತಾರೆ, ತಮಿಳ್ ಕೂಡ ಕಲ್ತ್ಕೊಳ್ತಾರೆ ಓದಿಸ್ತಾರೆ, ಇಂಗ್ಲೀಷಲ್ಲಿ ಸಿಕ್ಕೋದಾವಾಗ ಎಲ್ಲದಕ್ಕೂ ಅಂತ ಸ್ಕಾಲರ್ಸ್. ಸ್ವಲ್ಪ ತಮಿಳ್ ಜನರೂ ಇದ್ದರು ಮೈಸೂರು ಯೂನಿವರ್ಸಿಟಿಯಲ್ಲಿ, ತುಂಬ ಒಳ್ಳೊಳ್ಳೆ ಸ್ಕಾಲರ್ಸ್ ಇದ್ದರು. ಅವ್ರಿಗೆ ನೀಲ್ಕರ್ ಶಾಸ್ತ್ರಿಗಳ ಬಗ್ಗೆ ಏನು ಅಂಥದ್ದೇನು ದ್ವೇಷ ಅನ್ನೋದಲ್ಲ, ಆದರೆ ಇಂಥ ಸುಳ್ಳು ಹೇಳಿದ್ದಾರೆ ತುಂಬ. ಸೌತ್ ಇಂಡಿಯನ್ ಬಗ್ಗೆ ಇಂಡಿಯನ್ ಬಗ್ಗೆ ಬರೆಯುವಾಗ ಕರ್ನಾಟಕ ತುಂಬ ಆರಕ್ಷಣೆ ಮಾಡಿದ್ದಾರೆ. ನೀಲ್ಕರ್ ಶಾಸ್ತ್ರಿಗಳು ಬರೆದಿದ್ದ ರೀತಿಯಲ್ಲಿ ಇವರು ಒಪ್ಪಿಗೆನೇ ಇರಲಿಲ್ಲ, ಕ್ರಮನೇ ಸರಿ ಇಲ್ಲ ಅಂತ ಹೇಳೋದು. ಮತ್ತು ಎಲ್ಲಿಂದ ಎಲ್ಲಿಗೆ ಹೌ ಟು ಲಿಂಕ್ ಆಲ್ ದೀಸ್ ಥಿಂಗ್ಸ್ ಟುಗೆದರ್. ಸೆಕೆಂಡ್ ನನಗೆ ಶಾಸ್ತ್ರಗಳು ಹೇಳ್ತಾ ಇದ್ದಿದ್ದು ಏನಂದರೆ, ಸೆಕೆಂಡ್ ಶಾಸ್ತ್ರಗಳು ಬರೀ ರಾಜರನ್ನು ಮಂತ್ರಿಗಳನ್ನು ಕಟ್ಟಿಸಿದವ್ರ ಅವರೆಲ್ಲ ಮ್ಯಾನೇಜ್ಮೆಂಟ್ ಅದು ನಿಜವಾಗಿ ಅಂತರಂಗದಲ್ಲಿ ಕಟ್ಟಿದವರು ಯಾರಿದ್ದಾರೆ ಅವರ ಅಂತರಂಗ ನದಿ ತೀರದಲ್ಲಿ ಯಾಕೆ ಓಡಾಡಿದ್ರು, ಸೈನಿಕಗಳು ಹೇಗೆ ಓಡಾಡ್ತಾ ಇದ್ದರು ಅವಾಗ, ಅದು ಯುದ್ಧಕ್ಕೆ ಜಾಗಗಳನ್ನು ಹೇಗೆ ತಯಾರು ಮಾಡ್ಕೊಳ್ತಾ ಇದ್ದರು, ತಾಳಿಕೋಟೆಯ ಬಗ್ಗೆ ಮಾತಾಡುವಾಗ ಇದೆಲ್ಲ ಹೇಳಿದರು. ಸಂಬಂಧನೇ ಇಲ್ಲ ಅವರು, ನಾವು ಇದ್ದೊಂದು ನಾನು ಹೇಳಲೇಬೇಕೇನು, ಯಾರು ಏನು ಪ್ರಶ್ನೆ ಬೇಕಾದ್ರೂ ಕೇಳ್ಬೋದಾಗಿತ್ತು. ಆಲ್ಮೋಸ್ಟ್ ಲೈಕ್ ಎನಿಥಿಂಗ್ ಅಂಡರ್ ದ ಸನ್. ಹೌದೌದು, ಕ್ಲಾಸ್ ರೂಮಲ್ಲಿ ಕಷ್ಟ ಆಗ್ತಾ ಇತ್ತು ಯಾಕೆಂದರೆ ಅವರಿಗೆ ಬರ್ಕೊಡ್ಬೇಕು, ಅವರು ಓದ್ತಾ ಇಲ್ಲ ಸರಿಯಾಗಿ ಅದು ಕಾಣ್ತಿರಲಿಲ್ಲ. ನಾವು ಆಮೇಲೆ ಕೂತ್ಕೊಂಡು ಮಾತಾಡಿದ್ರೆ ಓಷನ್ ಅಂತ ನಾಲೆಜ್ ಏನಿಲ್ಲ, ದೊಡ್ಡ ಸಮುದ್ರ ಅಷ್ಟೇ ಅದು, ಅದು ಎದುರುಗಡೆ ನಾವು ಅಲೆಗಳು ಸೊನ್ನೆ ಗೊತ್ತಿರಬೇಕಾಗ್ತದೆ. ಅಂಥ ವ್ಯಕ್ತಿಗಳು ನಾವು ನನಗೆ ಇವಾಗ ಭಾಳ ದೊಡ್ಡ ಸೇವೆ ಮಾಡಿದ್ದಾರೆ.
ಆದರೆ ಒಂದು ಗಂಟ ಇದ್ದೇ ಇದೆ, ಯಾರು ರಕ್ಷಣೆಗೆ ಬರಲಿಲ್ಲ ಅಂತ. ಯುಗನ ಜಾತಕಗಳಲ್ಲಿ ಜ್ಞಾಪಿಸ್ಕೊಳ್ಬೇಕಾದ್ರೆ ಯಾಮನಾಚಾರ್ಯ ಅವರ ಗ್ಯಾರಕ್ಕೆ ಬಿತ್ತಿನೇ ತೆರೆದ ಬಾಗಿಲಿಗೆ ಯುಗನ ಶಾಸ್ತ್ರಗಳ ಬಗ್ಗೆ ಹೇಳುವಾಗ ನರಸಿಂಹ ಸಮುದ್ರದ ಬಯದಿ ಜ್ಞಾಪಾಗುತ್ತೆ. ತೆರೆದ ಬಾಗಿಲು ನಾನು ಸರ್ವ ಋತು ಬಂದರು, ಸರ್ವ ಋತು ಬಂದರು, ಆಲ್ ವೆದರ್ ಪೋರ್ಟ್, ಆಲ್ ವೆದರ್ ಪೋರ್ಟ್. ಈಗ ಮಡ್ರಾಸ್ನಲ್ಲಿದೆ ಅದು, ಆಲ್ ವೆದರ್ ಅದು ಮಳೆಗಾಲದಲ್ಲಿ ಮಾತಾಡ್ತೇನೆ, ನೀರು ಹಾಕ್ಬೇಕು ಅಂತ. ಕಾರವಾರ ಇದೆ ನೋಡಿ, ಆಲ್ ವೆದರ್ ಪೋರ್ಟ್. ಆ ಥರ ಅಂದರೆ ಪ್ರೊಫೆಸರ್ಗಳಂದರೆ ಆಲ್ ವೆದರ್ ಪೋರ್ಟ್ಸ್. ನನ್ನ ದೃಷ್ಟಿಯಲ್ಲಿ ಇವರಂಥವ್ರು, ನೀವು ಏನೇ ಕೇಳಿ ನೀರಿನ ಬಗ್ಗೆ ಕೇಳಿದ್ರು, ಸಂಚಾರ ಹಡಗಿನಲ್ಲಿ ಹೋಗೋರಿಗೆಲ್ಲ ಪ್ರಪಂಚ ಗೊತ್ತಿರಬೇಕಲ್ಲ ಚೆನ್ನಾಗಿ. ಆ ಥರ ಇರುತ್ತೆ. ಹೇಗೆ ಅದು ಎಲ್ಲಿಂದ ಸಂಪಾದಿಸ್ಕೊಂಡ್ರು ಹೋಗ್ತೀನಿ ನಾನು ಈಗ ಆಶ್ಚರ್ಯ. ಬರೀ ಓದೋದ್ರಿಂದ ಬರಲ್ಲ ಇವೆಲ್ಲ. ಇಲ್ಲ ಪ್ರೊಫೆಸರ್ ಎಂ ಹೆಚ್ ಕೃಷ್ಣಯ್ಯ, ಹಿ ವಾಸ್ ಬಾರ್ನ್ ಆನ್ 21st July 1937 ಅಟ್ ಮೈಸೂರು. ಹಿ ವಾಸ್ ಎ ಸ್ಟೂಡೆಂಟ್ ಆಫ್ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿ ವೈಲ್ ಡೂಯಿಂಗ್ ಬಿ ಎ ಆನರ್ಸ್ ಕೋರ್ಸ್ ಆ್ಯಂಡ್ ಎಂ ಎ ಕನ್ನಡ ಕೋರ್ಸ್ ಇನ್ 1959. ಹಿ ಟಾಟ್ ಕನ್ನಡ ಇನ್ ವೇರಿಯಸ್ ಗವರ್ಮೆಂಟ್ ಫಸ್ಟ್ ರೇಟ್ ಕಾಲೇಜಸ್ ಆಫ್ ದ ಸ್ಟೇಟ್ ಆ್ಯಂಡ್ ಆಲ್ಸೋ ವರ್ಕ್ಡ್ ಆಸ್ ಪ್ರಿನ್ಸಿಪಲ್ ಆಫ್ ಗವರ್ಮೆಂಟ್ ಕಾಲೇಜಸ್ ಎಟ್ ಚನ್ನಪಟ್ನ ಆ್ಯಂಡ್ ಮಾಗಡಿ. ಇನ್ಸ್ಪೈರ್ಡ್ ಬೈ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿ, ಹಿ ಹ್ಯಾಸ್ ಪರ್ಸ್ಯೂಡ್ ಎ ಸ್ಟಡಿ ಆಫ್ ಇಂಡಿಯನ್ ಆರ್ಟ್, ಆರ್ಕಿಟೆಕ್ಚರ್, ಸ್ಕಲ್ಪ್ಚರ್, ಪೇಂಟಿಂಗ್ ಆ್ಯಂಡ್ ಥಿಯೇಟರ್. ಹಿ ಹ್ಯಾಸ್ ರಿಟನ್ ಸೆವರಲ್ ಬುಕ್ಸ್ ಆನ್ ಎಸ್ಥೆಟಿಕ್ಸ್, ಆರ್ಟ್ ಕ್ರಿಟಿಸಿಸಮ್ ಆ್ಯಂಡ್ ಬಯೋಗ್ರಫೀಸ್. ಹಿ ಹ್ಯಾಸ್ ರಿಸೀವ್ಡ್ ಸಚ್ ಪ್ರೆಸ್ಟೀಜಿಯಸ್ ಅವಾರ್ಡ್ಸ್ ಆ್ಯಸ್ ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್, ಕುವೆಂಪು ಅವಾರ್ಡ್, ಮಾಸ್ತಿ ಅವಾರ್ಡ್ ಆ್ಯಂಡ್ ನಾಡೋಜ ಅವಾರ್ಡ್ ಫ್ರಮ್ ಕನ್ನಡ ಯೂನಿವರ್ಸಿಟಿ ಹಂಪಿ. 1955-58 ಮೈಸೂರು ಮಹಾರಾಜ ಕಾಲೇಜ್ನಲ್ಲಿ ನಾವು ಕನ್ನಡ ಆನರ್ಸ್ ವಿದ್ಯಾರ್ಥಿಗಳು. 58-59 ನಾವು ಎಂ ಎ ಮಾಡಿದ್ದು. ಆದ ಕಾಲದಲ್ಲಿ ಕನ್ನಡ ಆನರ್ಸ್ ವಿದ್ಯಾರ್ಥಿಗಳಿಗೆ ಕನ್ನಡ ಆನರ್ಸ್ ಮೇಜರ್ ಸಬ್ಜೆಕ್ಟ್ ಆಗಿರ್ತಿತ್ತು. ಅದಲ್ಲದೆ ಮೊದಲ 2 ವರ್ಷ 1ನೇ ಆನರ್ಸು ಮತ್ತು 2ನೇ ಆನರ್ಸ್ನಲ್ಲಿ ಈ 2 ಮೈನರ್ ಸಬ್ಜೆಕ್ಟ್ಗಳು ಅಂತ ಇರ್ತಾ ಇತ್ತು. ಮೈನರ್ಸ್ ಅಂತ ಕರೀತಾ ಇದ್ರು. ಅದರೊಳಗೆ ಒಂದು ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕ, ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆ ಅನ್ನುವಂಥದ್ದು. ಇನ್ನೊಂದು ತಮಿಳು ಅಥವಾ ತೆಲುಗಿನಲ್ಲಿ ಯಾವುದಾದ್ರೂ ಒಂದು ದ್ರಾವಿಡ ಭಾಷೆಯನ್ನ ಕಲಿಬೇಕು ಅನ್ನುವಂಥದ್ದು. ಈ ರೀತಿ ಈ ಕನ್ನಡ ಮೈನರ್ ಕಲ್ಚರಲ್ ಹಿಸ್ಟ್ರಿ, ಅದನ್ನೇ ಹಾಗೆ ನಾವು ಯಾವಾಗಲೂ ಹೇಳ್ತಾ ಇದ್ದೀವಿ, ಕಲ್ಚರಲ್ ಹಿಸ್ಟ್ರಿ ಕ್ಲಾಸ್ ಅದು ಇದು ಅಂತ. ಅದನ್ನ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳು ಗುರುಗಳು ನಮಗೆ ತೆಗೆದುಕೊಡ್ತಾರೆ. ನಮ್ಮ ಹಿಂದಿನ ಬ್ಯಾಚ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಅವರು ಅದನ್ನೇ ಪಾಠ ಮಾಡ್ತಾ ಇದ್ರು. ನಮ್ಮ ಅನಂತರ ಬಂದವರಿಗೂ ಅವರೇ ಅದನ್ನು ತೆಗೆದುಕೊಡ್ತಾ ಇದ್ರು. ಆಶ್ಚರ್ಯ ಅನಿಸುತ್ತೆ, ಅವರು ಇತಿಹಾಸದ ಬಹುದೊಡ್ಡ ವಿದ್ವಾಂಸರು. ಆ ವಿಷಯದಲ್ಲಿ ನಾವೆಲ್ಲ ಏನು ಹೇಳಬೇಕಾಗಿಲ್ಲ. ಅವರಿಗೆ ಎಷ್ಟೊಂದು ಅಭಿಜಾತ ಭಾಷೆಗಳು, ಕ್ಲಾಸಿಕಲ್ ಲ್ಯಾಂಗ್ವೇಜಸ್ಸು ಇವೆಲ್ಲ ಗೊತ್ತಿದ್ದಂಥವ್ರು, ಅದೆಲ್ಲ ನಮಗೆ ತಿಳಿದಿತ್ತು ಅವರು. ಆದರೆ ನಮ್ಮ ಕನ್ನಡ ಆನರ್ಸ್ ವಿದ್ಯಾರ್ಥಿಗಳಿಗೆ ಅಂದರೆ ಅವ್ರಿಗೆ ಭಾಳ ಪ್ರೀತಿ. ಯಾವಾಗಲೂ ಕಲ್ಚರಲ್ ಹಿಸ್ಟ್ರಿ ನಮ್ಮ ಆನರ್ಸ್ ಇದನ್ನೆಲ್ಲ ಅವರೇ ತೆಗೆದುಕೊಳ್ತಾ ಇದ್ರು, ಬೇರೆ ಯಾರೂ ಇಲ್ಲ. ಒಂದು ವಿಶೇಷವಾದ ಅಭಿಮಾನ. ಅದಕ್ಕೆ ನಾನು ಎಷ್ಟೋ ಸಲ ಯೋಚನೆ ಮಾಡಿದ್ದೇನೆ, ಅಲ್ಲಿ ಇತಿಹಾಸ ಪ್ರಾಧ್ಯಾಪಕರು ಅವರು ಇವರು ಇರ್ತಾರೆ, ವಾದ ವಿವಾದಗಳು, ಚರ್ಚೆಗಳು, ವಿಷಯಗಳ ವಿಷಯದಲ್ಲಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಅವೆಲ್ಲ ಇದ್ದೇ ಇರ್ತದೆ. ಆಮೇಲೆ ಇವರಿಗೆ ಅವರ ಸ್ವಭಾವಗಳು ಸ್ವಲ್ಪ ನಗೋದು ಒಂದು ರೀತಿಯಲ್ಲಿ ಇರ್ತಾ ಇತ್ತು. ನಮಗೆ ನಾವು ತುಂಬ ಗಂಭೀರವಾಗಿ ಸೀರಿಯಸ್ ಆಗಿ ಅವ್ರಿಗೂ ಸಹ ಅವ್ರು ಏನು ಹೇಳ್ತಿದ್ರಲ್ಲ ಅದು ನಮಗೆ ತೀರಾ ಅಪರೂಪದ್ದು ಅವೆಲ್ಲ ಆ ಎಲ್ಲ ವಿವರಗಳು. ಅದರಿಂದ ನಾವು ತುಂಬ ಗಂಭೀರವಾಗಿ ಅವ್ರನ್ನೆಲ್ಲ ನೋಟ್ಸ್ ಮಾಡ್ಕೊಳ್ಬೋ ಕೇಳ್ಕೊಳ್ಬೋ ಅದನ್ನೆಲ್ಲ. ಅದರಿಂದ ಬಹುಶಃ ಕನ್ನಡ ಆನರ್ಸ್ ವಿದ್ಯಾರ್ಥಿಗಳು ಅಂದರೆ ಸೀರಿಯಸ್ ಸ್ಟೂಡೆಂಟ್ಸ್ ಇವರು ಅಂದ್ಬಿಟ್ಟು ನಮ್ಮ ಮೇಲೆ ಬಹಳ ಪ್ರೀತಿ ಅವರು ಇಟ್ಕೊಂಡಿದ್ರು ಅಂತ ಅನಿಸುತ್ತೆ. ಅವರು ಈ ಕಲ್ಚರಲ್ ಹಿಸ್ಟ್ರಿ, ಸಾಂಸ್ಕೃತಿಕ ಚರಿತ್ರೆ ಅಂದರೆ ಅಲ್ಲಿ ಎಲ್ಲ ಕಲೆಗಳ ವಿಷಯನೂ ಅವರು ಹೇಳ್ತಾ ಇದ್ರು. ಕರ್ನಾಟಕ ಕಲಾ ಪರಂಪರೆ, ವಾಸ್ತುಶಿಲ್ಪ, ಶಿಲ್ಪ, ಚಿತ್ರಕಲೆ, ಸಂಗೀತ, ನೃತ್ಯ, ಹೀಗೆ ಇದು
ಇದರ ಜೊತೆಗೆ ಧರ್ಮಗಳ ವಿಷಯನೂ ಬರ್ತಾ ಇತ್ತು. ಸಂಸ್ಕೃತಿಯಲ್ಲಿ ಧರ್ಮವು ಒಂದು ಭಾಗ ತಾನೆ, ರಾಜಕೀಯ ಚರಿತ್ರೆ ಒಂದು ಸ್ವಲ್ಪ ಭಾಗ ಮಾತ್ರ ಇದ್ದು ಮಿಕ್ಕದ್ದನ್ನು ವಿವರವಾಗಿ ಅವರು ಹೇಳ್ಕೊಂಡ್ಬರು. ನಮಗೆ ಮೊದಲ ಬಾರಿಗೆ ನನಗೆ ವೈಯಕ್ತಿಕವಾಗಿ ಕಲೆಗಳ ಬಗ್ಗೆ, ಅದರೊಳಗೂ ವಾಸ್ತುಶಿಲ್ಪದ ಬಗ್ಗೆ, ದೇವಾಲಯ ಇತ್ಯಾದಿ ಇವುಗಳದೆಲ್ಲ ಅವರಿಂದೇ ಬಹಳ ಚೆನ್ನಾಗಿ ನನಗೆ ಎಲ್ಲ ತಿಳಿದಿತ್ತು. ಅವ್ರು ಎಷ್ಟು ಸೊಗಸಾಗಿ ಅದನ್ನೆಲ್ಲ ವಿವರ, ಕಾಲಮಾನದ ಬೆಳವಣಿಗೆಗಳು ಏನೇನು ಬೇರೆ ಬೇರೆ ಕಾಲದಲ್ಲಿ, ಆ ವಾಸ್ತುವಿನ ಶೈಲಿ ಯಾವ ಬಗ್ಗೆ ಇದು, ಇವುಗಳನ್ನೆಲ್ಲ ವಿವರಿಸೋರು. ಅವರು ಬರೆದಿರೋ ಒಂದು ಪುಸ್ತಕದಲ್ಲಂತೂ ಬಹಳ ಸೊಗಸಾಗಿದೆ, ಹೊಯ್ಸಳ ವಾಸ್ತುಶಿಲ್ಪ ಗ್ರಂಥದಲ್ಲಿ ಅವ್ರು ನಮ್ಮಲ್ಲಿ ಪಾಠ ಮಾಡಿದ್ದೆ ಆ ಗ್ರಂಥದಲ್ಲಿ. ಅನಂತರ ಎಲ್ಲ ಸ್ವಲ್ಪ ಭಾಗ ಅದನ್ನೆಲ್ಲ ವಿವರಣೆ ಕೊಟ್ಟಿದ್ದಾರೆ. ದೇವಾಲಯಗಳು ಅಂದರೆ ದೇವಾಲಯಗಳು ಅಂತ ನೋಡ್ಕೊಂಡಿರ್ತಾ ಇತ್ತು ನಾವು. ಆದರೆ ದೇವಾಲಯಕ್ಕೂ ಶಾಸ್ತ್ರಕ್ಕೂ ಮತ್ತು ವಾಸ್ತು ಪುರುಷನ ಕಲ್ಪನೆಗೂ ಇರುವ ಸಂಬಂಧ ಇದೆಯಲ್ಲ, ಆ ಸಂಬಂಧವನ್ನು ಬಹಳ ಚೆನ್ನಾಗಿ ಅವರು ವಿವರಿಸಿ ಇಟ್ಟಿದ್ದು. ಇವತ್ತಿಗೂ ನೆನಪಿದೆ, ಕಂಬಗಳಿಂದ ಮೊದಲುಗೊಂಡು ಸ್ತಂಭಗಳು, ದೇವಾಲಯದ ಒಳಗಿರುವ ಸ್ತಂಭಗಳು, ಅನಂತರ ದೇವಾಲಯದ ವಿಮಾನ ಹೇಳುವ ಬಗೆ, ಅದರಲ್ಲಿ ಬೇರೆ ಬೇರೆ ಭಾಗಗಳು, ಆ ಭಾಗಗಳಿಗೂ ಮತ್ತು ಶಿಖರ ಅಲ್ಲಿಗೂ ವಾಸ್ತು ಪುರುಷನಿಗೂ ಇರತಕ್ಕಂಥ ಸಂಬಂಧಗಳು, ಅದನ್ನು ಬಹಳ ಸೊಗಸಾಗಿ ಚೆನ್ನಾಗಿ ವಿವರಿಸೋರು. ಇವತ್ತಿಗೂ ಸಹ ಯಾರು ಹೊಯ್ಸಳ ವಾಸ್ತುಶಿಲ್ಪವನ್ನು ನೋಡ್ತಾರೆ, ಅದು ಮತ್ತು ಇತರ ಶೈಲಿಗಳಿಗೆ ಸಂಬಂಧಪಟ್ಟದ್ದು, ಶಿಲ್ಪಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿವರಿಸ. ಸಂಗೀತದ ಮೊದಲ ಕೆಲವೊಂದು ಶಾಸ್ತ್ರದ ವಿಷಯಗಳು ನಮ್ಗೆ ಗೊತ್ತಾದ ದೇವರಿಂದ ಪ್ರಾಚೀನ ಕಾಲದಿಂದ ಪ್ರಾರಂಭಿಸಿ ಅನಂತರದವರೆಗೂ ಎಷ್ಟೆಲ್ಲ ಶಾಸ್ತ್ರ ಗ್ರಂಥಗಳು ಬಂದಿವೆ ಅನ್ನುವಂಥದ್ದನ್ನೆಲ್ಲ ಅವರು, ಅದರೊಳಗೆ ಬಹುಪಾಲು ಎಲ್ಲ ಕನ್ನಡಿಗರೇ, ಕನ್ನಡ ದೇಶದ ವಿದ್ವಾಂಸರೇ ಅದನ್ನೆಲ್ಲ ಸಂಗೀತ ಶಾಸ್ತ್ರ ಗ್ರಂಥಗಳನ್ನು ರಚನೆ ಮಾಡಿರೋರು ಅನ್ನೋದು ಅಲ್ಲೇ ಗೊತ್ತಾದ ನಮಗೆ, ದೇಸಿ ಮೂಲದಿಂದ ಅವೆಲ್ಲ ಹೇಗೆ ಬಂತು ಅನ್ನೋದನ್ನು. ಅದು ಇವತ್ತಿಗೂ ಆ ಮಾತು ಕನ್ನಡ ಸಂಗೀತ ಅಂತ ನಾವು ಹೇಳ್ತೇವಲ್ಲ, ಅದಕ್ಕೆ ಒಂದು ಕಾರಣ ಇದು ಸಹ, ಆ ಹೆಸರು ರೂಢಿಯಲ್ಲಿ ಬರೋದಕ್ಕೆ ಅದು ಒಂದು ಕಾರಣ. ವೆಂಕಟಮುಖಿ ಕರ್ನಾಟಕ ಹೌದು, ಎಲ್ಲ 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 ನೀವು ಹೆಚ್ಚು ಕಡಿಮೆ ನೀವು ನೋಡ್ಕೊಂಡು ಬಂದರೆ 5 ಶತಮಾನಕ್ಕೆ ಹೋಗ್ತದೆ ಬೃಹದೇಶಿನ ಏನೋ ಒಂದು ಶಾಸ್ತ್ರ ಗ್ರಂಥ ಬರ್ತದೆ, ಆ ಅಲ್ಲಿಂದಲೇ ಪ್ರಾರಂಭವಾಗ್ತದೆ ಇವೆಲ್ಲ. ನಮ್ಮ ಆತನು ಕನ್ನಡಿಗ, ಮತಂಗ ಆತನು ಕನ್ನಡಿಗ, ಅದೆಲ್ಲ ಇದೆಯಲ್ಲ. ಹೀಗಾಗಿ ಆ ಒಂದು ಪರಂಪರೆ ಅದನ್ನ ನಮಗೆಲ್ಲ ತಿಳಿಸ್ಕೊಟ್ಟಂತವ್ರು. ಆಮೇಲೆ ನೃತ್ಯಕಲೆಗೆ ಸಂಬಂಧಪಟ್ಟಂತೆ ಅವರು ಭರತನ ನಾಟ್ಯಶಾಸ್ತ್ರಕ್ಕೂ ನಮ್ಮ ಭರತನಾಟ್ಯಕ್ಕೂ ಇರತಕ್ಕಂಥ ಸಂಬಂಧಗಳು ಇಂಥದನ್ನೆಲ್ಲ ಬಹಳ ವಿವರಿಸೋರು. ಪಾಠಗಳು ಹೇಳ್ತಾ ಇದ್ರೆ ನಾವು ಗಮನಿಸ್ಕೊಂಡು ಎಲ್ಲ ಎಷ್ಟೊಂದು ಹೊಸ ವಿಷಯಗಳು ಅದರಿಂದ ನಮಗೆ ತಿಳಿಯೋದು. ನಾವು ಯಾವ ಮೂಲದಿಂದ ಬಂದಿರೋರು ಅಂತ ನೆನಪು ಮಾಡಿಕೊಂಡಾಗ ಇವೆಲ್ಲ ಅದ್ಭುತ ಅಂತ ಅನಿಸುತ್ತೆ. ನನಗೆ ವೈಯಕ್ತಿಕವಾಗಿ ಅದರಿಂದ ಬಹಳ ಪ್ರಯೋಜನ ಆಯಿತು, ಅದನ್ನು ನಾನು ಹೇಳಬೇಕು. ನನ್ನ ನಿಜವಾದ ನಾನು ಆಚಾರ್ಯ ತೀನಂ ಶ್ರೀಕಂಠಯ್ಯನವರು, ಆಚಾರ್ಯ ಡಿ ಎಲ್ ನರಸಿಂಹಾಚಾರ್ಯರು, ಅವರ ಜೊತೆಗೆ ಆಚಾರ್ಯ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳನ್ನ ನೆನಪು ಮಾಡ್ಕೊಳ್ತೀನಿ. ನಾನು ಬೆಳೆದದ್ದು, ನನ್ನ ಬೆಳವಣಿಗೆ, ನನ್ನ ವ್ಯಕ್ತಿತ್ವ, ಅಧ್ಯಯನ, ಬರವಣಿಗೆ ಎಲ್ಲದಕ್ಕೂ ಕಾರಣರಾದಂಥವ್ರು ಈ 3 ಜನ. ಕಲೆಗಳಿಗೆ ಸಂಬಂಧಪಟ್ಟಂತೆ ನನಗೆ ಆಸಕ್ತಿ ಮೂಡಿಸಿದವರೇ ಶಾಸ್ತ್ರಿಗಳಿಂದ. ಅನಂತರ ನಾನು ಅಧ್ಯಯನ ಮಾಡಿದೆ ತುಂಬ, ಆದರೆ ಕಲೆಗಳ ಕಡೆಗೆ ನನ್ನ ಗಮನ ಹೋಗೋದಕ್ಕೆ ಕಾರಣ ಆದಂಥವ್ರು, ಅದು ಒಂದು ಕಲೆಗಳಿಗೆ. ಅನಂತರ ನಾನು ಕಾರಂತರು ಮೊದಲಾದವರು ಬರೆದಿರುವಂಥ ಪುಸ್ತಕಗಳು, ಬೇರೆ ಬೇರೆ ಇಂಗ್ಲೀಷ್ನಲ್ಲಿ ಬಂದಿರುವಂಥವು, ಇವುಗಳನ್ನೆಲ್ಲ ಇವತ್ತಿಗೂ ಅದೆಲ್ಲ ಓದೋದು ಇದ್ದೇ ಇದೆ ಆ ರೀತಿಯಲ್ಲಿ. ಇನ್ನೊಂದು ಅದರಿಂದ ಆದ ಪ್ರಯೋಜನ ಅಂದರೆ ಕಲೆಗಳ ಬಗ್ಗೆ ಮುಂದೆ ಅಧ್ಯಯನ ಮಾಡ್ತಾ ಕಲಾ ಮೀಮಾಂಸೆಯೇ ಸಂಬಂಧಪಟ್ಟ ಹಾಗೆ ನನಗೆ ಆಸಕ್ತಿ ಉಂಟಾಗಿ ಅದನ್ನು ಅಧ್ಯಯನ ಮಾಡೋದು. ಬರೀ ಕರ್ನಾಟಕ ಮಾತ್ರ ಅಲ್ಲ, ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಕಲೆಗಳಲ್ಲಿ ಕಲಾಮೀಮಾಂಸೆಯಲ್ಲಿ ಸಿದ್ಧಾಂತಗಳೇನೇನಿವೆ, ಅವರ ಒಲವು ನಿಲುವುಗಳು ಯಾವ್ಯಾವ ಬಗೆಯಲ್ಲಿ ಅನ್ನೋದೆಲ್ಲ ನಾನು ಅಧ್ಯಯನ ಮಾಡೋದಕ್ಕೆ ಇವರಿಂದ ಪ್ರೇರಣೆ. ಅದು ಹೇಗೆ ಅಂತ ಒಂದು ಮಾತನ್ನು ಹೇಳ್ತೇನೆ. ಅದು ಕಲಾಮೀಮಾಂಸೆ. ಕಲಾಮೀಮಾಂಸೆಯಿಂದ ಅನಂತರ ನಾನು ಇನ್ನೂ ಸ್ವಲ್ಪ ಆಳವಾಗಿ ಹೋಗೋದಾದ ಸೌಂದರ್ಯ ಮೀಮಾಂಸೆ ಕಡೆಗೆ ಹೋಗೋದಕ್ಕೆ, ಈಸ್ಥೆಟಿಕ್ಸ್ ಸಂಬಂಧಪಟ್ಟ ಹಾಗೆ. ನಮ್ಮಲ್ಲಿ ಈಸ್ಥೆಟಿಕ್ಸು ಭಾರತೀಯ ಕಲಾಮೀಮಾಂಸೆ ಇದರಲ್ಲೇ ಎಲ್ಲವನ್ನೂ ಹಿಡ್ಕೊಂಡು ಬರ್ತದೆ, ಆದರೆ ಅಲ್ಲಿ ಪ್ರತ್ಯೇಕವಾಗಿ ಪಾಶ್ಚಾತ್ಯದಲ್ಲಿ ಪ್ರತ್ಯೇಕವಾಗಿ ಅದು ಬೆಳೆದು ಬಂತು. ಮೊದಲು ಫಿಲಾಸಫಿಯ ತತ್ವಶಾಸ್ತ್ರದ ಭಾಗವಾಗಿದ್ದ ಸೌಂದರ್ಯ ಮೀಮಾಂಸೆ ಅನಂತರ ಪ್ರತ್ಯೇಕವಾಗಿ ಅದೇ ಒಂದು ವಿಶಿಷ್ಟ ಕ್ಷೇತ್ರವಾಗಿ ಬೆಳಕೊಂಡು ಬಂದದ್ದು ಆಗಿದೆ. ಅದರ ಬಗ್ಗೆ ನನಗೆ ಆಸಕ್ತಿ ಬಂದು ನಾನು ಬರೆಯೋದಕ್ಕೆ ಅದರಿಂದ ಬಹಳ ಪ್ರಯೋಜನ. ಎಲ್ಲಕ್ಕಿಂತ ಮುಖ್ಯವಾಗಿ ಇವರನ್ನು ಸದಾ ನನ್ನ ಮನಸ್ಸೊಳಗೆ, ನನಗೆ
ಕಲಾ ಪರಂಪರೆಯ ಒಂದು ಪ್ರಜ್ಞೆಯನ್ನು ಮೂಡಿಸಿದಂಥವ್ರು ಇವರು. ಆ ಕಲಾ ಪರಂಪರೆಯ ಪ್ರಜ್ಞೆ ಇರೋ ಕಾರಣದಿಂದ ನಾನು ಆಧುನಿಕ ಕಲೆಗಳನ್ನು ವಿಮರ್ಶೆ ಮಾಡುವಾಗಲೂ, ಆಧುನಿಕ ಕಲೆಗಳನ್ನು ನೋಡುವಾಗಲೂ, ಅವುಗಳ ಬಗ್ಗೆ ತಿಳಿದುಕೊಳ್ಳುವಾಗಲೂ ನನಗೆ ಈ ಒಂದು ಪ್ರಜ್ಞೆ ಇದ್ದು ತೌಲನಿಕವಾಗಿ ಅದನ್ನೆಲ್ಲ ನೋಡೋದಕ್ಕೆ ನನಗೆ ಸಾಧ್ಯವಾಗುತ್ತೆ, ತೌಲನಿಕವಾಗಿ ಅದನ್ನೆಲ್ಲ ಬರೆಯೋದಕ್ಕೆ ನನಗೆ ಸಾಧ್ಯವಾಗುವುದು. ಇದೊಂದು ಬಹಳ ದೊಡ್ಡ ಇದು ನನಗೆ ಸಾಹಿತ್ಯ ಇತ್ಯಾದಿ ಇವುಗಳಲ್ಲಿ ತೀನಂಶ್ರೀ ಇವರು ಹೇಗೋ ನನಗೆ ಕಲೆಗಳ ವಿಷಯದಲ್ಲಿ ಬಹಳ ಜನ ಅದೇನು ಆಧುನಿಕ ಕಲೆ ಅಂತ ಕೂಡಲೇ ಮಿಕ್ಕದನ್ನೆಲ್ಲ ಏನೂ ಇಲ್ಲ ಅಂತಾರೆ. ನನಗೆ ಹಾಗಲ್ಲ, ಇದೊಂದು ಉದ್ದಕ್ಕೂ ಇರತಕ್ಕಂಥ ಪರಸ್ಪರ ಸಂಬಂಧವುಳ್ಳಂತಹ ಒಂದು ಕೊಂಡಿ ಆಧುನಿಕ ಕಲೆಯಲ್ಲೂ ಸಹ. ಈಗಲೂ ನಮ್ಮ ತುಂಬ ಕಿರಿಯರು ಕಲಾಕೃತಿಗಳ ರಚನೆ ಮಾಡಿ ಇತ್ಯಾದಿ ಹೇಳುವಾಗ ನಾನು ಅದನ್ನು ಈ ಹಿನ್ನೆಲೆಯಲ್ಲಿ ನೋಡುವಂಥದ್ದು ಉಂಟು, ಈ ಪರಂಪರೆಯ ಹಿನ್ನೆಲೆಯಲ್ಲಿ ಅದನ್ನು ನೋಡಿ ಹೇಗೆ ಎಂದು ಅರ್ಥೈಸೋದಕ್ಕೆ ಮಾಡೋದಕ್ಕೆ ಪ್ರಯತ್ನ ಪಡುವಂಥದ್ದು ಸಹ ಉಂಟು. ಇದು ನನ್ನ ಬೆಳವಣಿಗೆ ಕಾರಣವಾದಂಥದ್ದು. ಆ ದೃಷ್ಟಿಯಿಂದ ಅದನ್ನು ನಾನು ಅವರನ್ನು ಮರೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಅವರ ಪುಸ್ತಕಗಳೆಲ್ಲ ನನ್ನಲ್ಲಿ ಇವೆ. ಹಿಂದಿನಿಂದ ಅವರು ಭಾರತೀಯ ಸಂಸ್ಕೃತಿ ಅವೆಲ್ಲ ನನ್ನ ಹತ್ರ. ಇವರು ಪಾಠದ ವಿಷಯದಲ್ಲಿ ಹೀಗೆಲ್ಲ ಇದನ್ನೆಲ್ಲ ಹೇಳೋರಲ್ಲ, ಇದರ ಜೊತೆಗೆ ಅವರು ಬೇರೆ ಕೆಲವೊಂದು ವಿಷಯಗಳನ್ನು ಹೇಳೋರು. ಒಮ್ಮೊಮ್ಮೆ ಎಷ್ಟೊಂದು ಭಾಷೆಗಳನ್ನ ಹೇಳೋದ್ನಲ್ಲ, ಭಾಷೆಗಳು ಅವರಿಗೆ ಎಲ್ಲ ಚೆನ್ನಾಗಿ ತಿಳಿದಿತ್ತು ಅಂತ. ಒಂದು ಅಂಥದ್ದು ನನಗೆ ಇವತ್ತಿಗೂ ನೆನಪಿರುವಂಥದ್ದು, ಸಿರಿಭೂ ವಲಯಕ್ಕೆ ಸಂಬಂಧಪಟ್ಟಂತೆ ಅವರು ತಿಳಿಸಿಕೊಟ್ಟದ್ದು ನಮಗೆಲ್ಲ. ನಮಗೆ ಅವರು ಆ ಗ್ರಂಥದ ಬಗ್ಗೆ ಹೇಳಿದಾಗ ದೊಡ್ಡ ಆಶ್ಚರ್ಯ, ಒಂದು ರೀತಿ ಬೆರಗು ನಮಗೆ. ಏನಿದು ಗ್ರಂಥ ಇವರು ಹೇಳ್ತಿದಾರಲ್ಲ, ಗಣಿತದ ಅಂಕಿಗಳನ್ನು ಆಧಾರವಾಗಿಟ್ಕೊಂಡು ಒಂದು ಭಾಷೆ ಬರವಣಿಗೆ ಇವೆಲ್ಲ ಹೇಗೆ ಸಾಧ್ಯ, ಏನು ಸಾಧ್ಯ ಅನ್ನೋದು. ಆಗ ಅವ್ರು ಹೇಳೋದು ಅಡ್ಡವಾಗಿ ಓದಿದ್ರೆ ಹೀಗೆ, ಲಂಬವಾಗಿ ಓದಿದ್ರೆ ಕೋನಗಳಿಂದ ಹೀಗೆ ಹೀಗೆ, ಬೇರೆ ಬೇರೆ ಭಾಷೆ ಬೇರೆ ವಿಷಯಗಳು ಇವೆಲ್ಲ ಸಾಧ್ಯತೆಗಳು ಇದರಲ್ಲಿ ಇದೆ ಅಂತ ಅವರು ವಿವರಿಸಿ ಹೇಳಿದ್ದು. ಇವತ್ತಿಗೂ ಆ ಸಿರಿಭೂ ವಲಯ ಒಗಟಾಗೇ ಉಳಿದಿದೆ, ಅದನ್ನು ಯಾರೂ ಖಚಿತವಾಗಿ. ಫಸ್ಟ್ ಪ್ರೆಸಿಡೆಂಟ್ ಬಾಬು ರಾಜೇಂದ್ರ ಪ್ರಸಾದ್ ಅದನ್ನ ನೈನ್ತ್ ವಂಡರ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ಬಿಟ್ರು. ಅದು ಅದನ್ನ ಇವತ್ತಿಗೂ ವಿವರಿಸೋದಕ್ಕಾಗಿಲ್ಲ ನಾವು. ಇವತ್ತಿಗೂ ಹೇಗೆ ಅದು ಮೊದಲು ವಾದಗಳು ನಡೀತಾ ಇದ್ದು ಅದು ಹಾಗೆ ಉಳಿದುಕೊಂಡಿದೆ ಅನ್ನುವಂಥದ್ದು ಅದು ಒಂದು. ಅದು ಹೀಗೆ ಬೇರೆ ಒಂದು ವಿಷಯ. ಇನ್ನೊಂದು ವಿಷಯ ನನಗೆ ಅವರ ವಿಷಯದಲ್ಲಿ ಇವತ್ತಿಗೂ ಅದು ವಿವಾದ ಇರೋವಂಥದ್ದು ಅಂತಂದರೆ, ಅವರು ಭಾರತೀಯ ಸಂಸ್ಕೃತಿ ಗ್ರಂಥವನ್ನು ಓದೋರು ಗೊತ್ತಾಗುತ್ತೆ. ನಮ್ಮ ತರಗತಿಯಲ್ಲೂ ಎಷ್ಟೋ ವೇಳೆ ಈ ವಿವರಗಳನ್ನು ಹೇಳುವಂಥದ್ದು ನಮ್ಗೆ ಆಗೆಲ್ಲ ಇದ್ರ ಮೂಲಕ ಕಲ್ಚರಲ್ ಹಿಸ್ಟ್ರಿ ಯಾವಾಗ ಓದೋ ಆಗ ಎಲ್ಲಾನು ಬರ್ತಾ ಇರುತ್ತೆ. ನನಗೆ ಮಹಾರಾಜ ಕಾಲೇಜ್ ಎಮ್ ಎಸ್ ಕೃಷ್ಣ ಅವರೆಲ್ಲ ಇದ್ದ ಕಾಲೇಜಿನ ಪರಂಪರೆ ಇಲ್ವೇ ನಮಗೆ. ಈ ಹರಪ್ಪ ಮಹಂಜೊದಾರೋ ಇತ್ಯಾದಿ ಇವುಗಳ ವಿಷಯದಲ್ಲಿ ತುಂಬ ಆಸಕ್ತಿ ನಮಗೆ, ಅದನ್ನೆಲ್ಲಾನು ಇದ್ದದ್ದಲ್ಲ. ಇವರ ಒಂದು ದೃಷ್ಟಿ ಆ ಗ್ರಂಥದಲ್ಲೂ ಅದನ್ನು ಹೇಳ್ಕೊಂಡು ಬರ್ತಾರೆ. ಆರ್ಯರ ವಲಸೆಗೆ ಸಂಬಂಧಪಟ್ಟದ್ದು, ಆರ್ಯರ ಮೂಲ ಭಾರತ ಅನ್ನೋದು ಇವರು ನಿಲುವು ಭಾರತೀಯ ಸಂಸ್ಕೃತಿಯಲ್ಲಿ ಹೇಳ್ತಾರೆ. ನಮಗೂ ಅದನ್ನೆಲ್ಲ ಅದಕ್ಕೆ ಅವ್ರ ಕಾರಣಗಳು ಏನೇನೋ ಕೊಡೋರು. ಆದರೆ ಇತ್ತೀಚೆಗೆ ಭಾಷಾ ವಿಜ್ಞಾನ ಅದು ಇದು ಈ ದೃಷ್ಟಿಯಿಂದ ಅದನ್ನೆಲ್ಲ ನೋಡೋದು ತುಂಬ. ಈಗ ಒಂದು 8-10 ದಿನಗಳ ಹಿಂದಿನಿಂದ ನಿಮಗೆ ಡಿ ಎನ್ ಎ ಆಧಾರ ಮಾಡಿಟ್ಕೊಂಡು ಜನಾಂಗಗಳು ಜಾತಿ ಇತ್ಯಾದಿಗಳೆಲ್ಲ ಜನಾಂಗಗಳು ಮಾನವ ಇದು ಹೇಗೆ ಭಿನ್ನವಾಗಿ ರೂಪುಕೊಂಡಿರ್ಬೋದು ಆ ವಲಸೆಯನ್ನು ಅದರೊಳಗೆ ಗುರುತಿಸೋದಕ್ಕೆ ಸಾಧ್ಯವೇ ಅನ್ನೋ ಒಂದು ವಿವರ ಈಗಲೂ ಇದೆ. ಇವರು ರಾಜಾರಾಮ್ ಮೊದಲಾದಂಥವರೆಲ್ಲ ಕೆಲವರೆಲ್ಲ ಯಾರ್ಯ ಮೂಲದ್ದು ಅಂತ ಹರಪ್ಪ ಮಹಂಜೆದಾರೋ ಇದು ಏನಿದೆ ಚಿಹ್ನೆಗಳೇನಿವೆ ಆ ಚಿಹ್ನೆಯನ್ನೇ ಆರಿಯೋದು ಅಂತ ಬೋಧೋ ಪ್ರಯತ್ನವನ್ನು ಅವರೆಲ್ಲ ಮಾಡಿದ್ದಾರೆ. ಆದರೆ ಅದು ಇನ್ನೂ ಅದು ಒಗಟಾಗೇ ಇದೆ, ಕಷ್ಟ ಇರುತ್ತೆ. ಅದು ಕಂಪ್ಯೂಟರ್ ರಷ್ಯಾದವರು ಕಂಪ್ಯೂಟರ್ನೆಲ್ಲ ಬಳಸಿ ಅದನ್ನು ಓದುವ ಪ್ರಯತ್ನ ಎಲ್ಲ ಮಾಡಿದ್ದಾರೆ, ಅದು ಸಾಧ್ಯವಾಗಿಲ್ಲ. ನಮ್ಮಲ್ಲೇ ಮಹರ್ಷಿಯವರು ಒಂದು ಗ್ರಂಥವನ್ನೇ ಬರೆದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬರೆದ್ರು. ಅಲ್ಲ ಗ್ರಂಥ ಅಂದರೆ ಕಾದಂಬರಿ ಅಂದಲ್ಲ, ಕಾದಂಬರಿಯಲ್ಲಿ ಇದೆ ಆ ಐತಿಹಾಸಿಕ ಹೇಳ್ಬೋದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಮಹೇಂದ್ರದಾರ ಸ್ಕ್ರಿಪ್ಟ್ ಅಂತ ಬರೆದಿದ್ದಾರೆ, ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ. ಅದು ಅದು ಕಷ್ಟ ಅದನ್ನು ಹೇಳೋದು. ನಮಗೆ ಭಾಷಾ ವಿಜ್ಞಾನ ದೃಷ್ಟಿಯಿಂದ ನಮಗೊಂದು ಎಲ್ಲ ಕೆಲವೊಂದು ಇತ್ತೀಚೆಗೆ ಅವರ ಕಾಲದಲ್ಲೆಲ್ಲ ಗುರುಗಳ ಎಸ್ ಆರ್ ಅವರೆಲ್ಲ ಏನು ಮಾಡ್ಕೊಂಡು ಬಂದಿರುವಾಗ ಈ ಭಾಷೆಗಳಲ್ಲಿ ದ್ರಾವಿಡ ಭಾಷೆಗಳಲ್ಲಿ ಮಾತ್ರ ರಿಟ್ರೋಫ್ಲೆಕ್ಸ್ ಅಂತ ಏನು ಹೇಳ್ತಾರೆ ಧ್ವನಿ ವ್ಯಂಜನಗಳು, ನಾವು ಅದನ್ನು ಮೂರ್ಧನ್ಯ ಅಂತ ಸಂಸ್ಕೃತದಲ್ಲಿ ಮೂರ್ಧನ್ಯ ಟಾಟಾ ಡಾಟಣ ಇದೆಯಲ್ಲ ಅದು ಳ ಇದೆಯಲ್ಲ ಇವುಗಳಿಗೆ ಸಂಬಂಧಪಟ್ಟದ್ದು. ಅದು ಕೇವಲ ಸಂಸ್ಕೃತದಲ್ಲಿ ಮಾತ್ರ ಕಂಡು ಬರ್ತದೆ. ಪ್ರಪಂಚದ
ನಾವು ಲ್ಯಾಟಿನ್ನು ಜರ್ಮ್ಯಾನಿಕ್ಕು ಪರ್ಷಿಯನ್ನು ಸಂಸ್ಕೃತ ಇವೆಲ್ಲ ಕಾಗ್ನೇಟಿವ್ ಲ್ಯಾಂಗ್ವೇಜಸ್ ಅಂದ್ಕೊಂಡು ಇರತಕ್ಕಂಥ ಭಾಷೆ ಒಂದು ಮೂಲದಿಂದ ಬಂದಿರಬಹುದು ಅನ್ನೋದು ಭಾಷಾವಿಜ್ಞಾನದಲ್ಲಿ ಬಂದಿರುವಂಥದ್ದು. ಆದರೆ ಅಲ್ಲೆಲ್ಲೂ ಇದು ಕಾಣಬರೋದಿಲ್ಲ, ಇನ್ಯಾವ ಭಾಷೆಯಲ್ಲೂ ಇಲ್ಲ. ಅದು ಲ್ಯಾಟಿನ್ ಮೂಲದಿಂದ ಬಂದಿರೋ ಭಾಷೆ ರೊಮ್ಯಾನ್ಸ್ ಲ್ಯಾಂಗ್ವೇಜಸ್ ಅಂತ ಅದರೊಳಗೂ ಇಲ್ಲ. ಜರ್ಮ್ಯಾನಿಕ್ ಭಾಷೆಯಿಂದ ಬಂದಿರೋ ಭಾಷೆಗಳಲ್ಲೂ ಇಲ್ಲ, ಇಂಗ್ಲೀಷ್ನಲ್ಲಿ ಇಲ್ಲ, ಫ್ರೆಂಚ್ನಲ್ಲಿ ಇಲ್ಲ, ಹೀಗೆ. ಆದರೆ ಇಲ್ಲಿ ಸಂಸ್ಕೃತದಲ್ಲಿ ಅವೆಲ್ಲ ಇವೆ. ಇದು ಸ್ವಲ್ಪ ನಾವು ಆಲೋಚನೆ ಮಾಡಬೇಕು, ಇದೆಲ್ಲ ಗಮನಿಸಬೇಕಾಗ್ತದೆ. ಭಾರತ ಮೂಲದವರು ಅಂತ ಹೇಳಬೇಕಾದ್ರೆ ದ್ವಾರಕಾ ಅದು ಒಂದೇ ಅಲ್ಲ, ಸರಸ್ವತಿ ನದಿ ಅದರದ್ದೇ ಅಲ್ಲ, ಇನ್ನೂ ಬೇರೆ ಬೇರೆ ವಿಷಯಗಳೆಲ್ಲ ಇವೆ. ಇದು ಅವರ ಕಾಲದಲ್ಲಿ ಇದು ಅವರ ನಿಲುವು. ಆಗಲೇ ನಮಗೆ ಸ್ವಲ್ಪ ಇವೆಲ್ಲ ಅದರ ಬಗ್ಗೆ ವಾದವಾದೆ ಇರೋದೆಲ್ಲ ಗೊತ್ತಿತ್ತು. ಇವತ್ತಿಗೂ ಅವರದು ಒಂದು ನಿಲುವು ಮೊದಲಿನಿಂದ ಬಂದಿರುವಂಥದ್ದು. ಇಂಥ ಅನೇಕ ವಿಷಯಗಳನ್ನೆಲ್ಲ ನಮ್ಮ ಜೊತೆಯಲ್ಲಿ ಅವರು ಚರ್ಚೆ ಮಾಡಿದ್ದುಂಟು. ಕಲೆಗಳಿಗೆ ಸಂಬಂಧಪಟ್ಟಂತೆ ನನಗೆ ವೈಸಳಕ್ಕೆ ಶಿಲ್ಪಗಳಿಗೆ ಮದನಿಕ ವಿಗ್ರಹಗಳಿಂದ ಅವುಗಳ ಸಂಬಂಧಪಟ್ಟಂತೆ ಅವರು ಹೇಳಿದ್ದು. ಆಮೇಲೆ ಶೈಲಿಯಲ್ಲಿ ಭಿನ್ನವಾಗಿರುವಂಥವು, ಬೇರೆ ಬೇರೆ ಆಗಿರೋ, ಯಾಕಾಯಿತು ಇವೆಲ್ಲ, ಎಷ್ಟರ ಮಟ್ಟಿಗೆ ಮಾಧ್ಯಮ ಅದಕ್ಕೆ ಕಾರಣ, ನೀವು ಬಳಸುವ ಕಲ್ಲು ಶಿಲೆ ಅದು ಎಷ್ಟರ ಮಟ್ಟಿಗೆ ಶೈಲಿಗಳಿಗೆ ಕಾರಣವಾಗ್ತದೆ, ಇವನ್ನೆಲ್ಲ ಆಗಲಿಂದ ಕಲಿತದ್ದು. ಇವತ್ತಿಗೂ ನಾನು ಹೇಳ್ತೇನೆ ಅದನ್ನು, ಆಧುನಿಕ ಕಲೆ ಸಂಬಂಧಪಟ್ಟಂತೆ ಕಲಾವಿದರ ಜೊತೆ ಮಾತನಾಡುವಾಗೆಲ್ಲ ಅವ್ರಿಗೆ ಹೇಳ್ತೇನೆ ಇದೆಲ್ಲ ಹೇಗೆ ಎಂದು ಕಾರಣವಾಗ್ತದೆ. ಇದರಿಂದ ನಾವು ಅದರ ಸಾಧ್ಯತೆಗಳನ್ನು ಹೇಗೆ ಬಳಸ್ಕೊಡ್ಬೋದು. ಬಳಪದ ಕಲ್ಲು ತಗೊಂಡ್ರೆ ಬಳಪದ ಕಲ್ಲಿನ ಮೃದುತ್ವ ಇದೆಯಲ್ಲ ಗುಣ, ಅದು ಸಾಪಿಸ್ತು ಅಂತಾನೆ. ಅದನ್ನೇ ಹೇಗೆ ಬಳಸ್ಕೊಡ್ಬೋದು, ಅದರ ಸಾಧ್ಯತೆಗಳು, ಪಾಸಿಬಿಲಿಟೀಸ್, ಕಾರ್ವಿಂಗ್ನಲ್ಲಿ, ಸೂಕ್ಷ್ಮ ಕೆತ್ತನೆಯಲ್ಲಿ, ಇವುಗಳನ್ನೆಲ್ಲ ಬಳಸ್ಕೊಡ್ಬಹುದು ಅನ್ನುವಂಥದ್ದು. ಇವೆಲ್ಲ ಅವರಿಂದ ಕಲ್ಪಿಸ್ತು ನಾನು. ಇವತ್ತಿಗೂ ನಾನು ಅದನ್ನೆಲ್ಲ ಮರೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಅನ್ಸುತ್ತೆ.